ಬ್ರೇಕ್ನ ಬಳಿಕ ಮತ್ತೊಮ್ಮೆ ಸೀರಿಯಲ್ ಸ್ಟಾರ್ಸ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ವಿನಯ್ ಸೀರಿಯಲ್ನಲ್ಲಿ ವಿಲನ್ ಆದ್ರೂ ಮಕ್ಕಳಿಗೆ ಅಪ್ಪ ದೊಡ್ಡ ಹೀರೋ ಆಗ್ಬೇಕು ಅನ್ನೋ ಕನಸಿದೆ. ಆ ಕನಸಿನ ಬಗ್ಗೆ ಮಕ್ಕಳು ಮಾತನಾಡಿದರೆ ಬನ್ನಿ ನೋಡೋಣ. ಪ್ರೀತಿಯಿಂದ ಸೋನು ಅಂತ ಕರಿತೀವಿ. ಹಾಯ್ ಸೋನು. ಸೂಪರ್ ಆಗಿದೀವಿ. ಏನ್ ಅನ್ಸುತ್ತೆ ಸೋನು, ಅಪ್ಪನ ಆಕ್ಟಿಂಗ್ ಅನ್ನ ನೋಡ್ತಾ ಹೋದ್ರೆ? ನೈಸ್ ಆಕ್ಟಿಂಗ್. ನಿಮ್ಗೂ ಇಷ್ಟನಾ ಅಪ್ಪನ ತರ ಆಕ್ಟ್ ಮಾಡಕ್ಕೆ? ಅಂದ್ರೆ ಐ ಆಮ್ ಶೈ. ಯಾಕೆ ಅಪ್ಪ ಫುಲ್ ಸ್ಟ್ರಾಂಗ್ ಆಗಿದಾರೆ, ನೀನ್ ಹಂಗಿರಲ್ವಾ? ಐ ಡೋಂಟ್ ಲೈಕ್ ಮೈ ವಾಯ್ಸ್ ಅಂಡ್ ವಿಡಿಯೋಸ್. ಓಕೆ, ಏನ್ ಅನ್ಸುತ್ತೆ ಅಪ್ಪನ ಜೊತೆ ಒಡನಾಟ ಮನೆಯಲ್ಲಿ ಯಾವ ರೀತಿ ಇರ್ತಾರೆ ಅಪ್ಪ ಮನೆಯಲ್ಲಿ? ಚೆನ್ನಾಗಿರ್ತಾರೆ. ಚೆನ್ನಾಗಿರ್ತಾರೆ, ತುಂಬಾ ಫ್ರೆಂಡ್ಲಿನಾ? ಹೀರೋ ಆಗತ್ತೆ ಪಪ್ಪ, ಹೀರೋ ಆಗ್ಬೇಕು ಅಂತ. ಪಪ್ಪ ಹೀರೋ ಆಗ್ಬೇಕು ಅಂತ ಮೂವಿಗಳಿಗೆ ಯಾವ್ದಾದ್ರು? ಎಂತ ಮೂವಿ ಅಂದ್ರೆ ಸ್ಟ್ರಾಂಗ್ ಆಗಿರೋ, ಅಂದ್ರೆ ತುಂಬಾ ಫೈಟ್ಸ್ ಇರೋದಾ ಅಥವಾ ತುಂಬಾ ಇನ್ನೋಸೆಂಟ್ ಆಗಿರೋದಾ? ಫೈಟ್ಸ್ ಇರ್ಬೇಕು ಅಂತ. ಅಪ್ಪ ನೋಡಿದ್ರೆ ಹಂಗ ಕಾಣಿಸ್ತಾರ ನೀವು ಫೈಟ್ ಮಾಡೋ ತರ? ಫೈಟ್ ಮಾಡೋತರ ಕಾಣಿಸಲ್ಲ ಅಂದ್ರೆ ಮಾಡ್ಬೋದು. ಮಾಡ್ಬಹುದು. ಸೊ ಅಪ್ಪ ಒಂದ್ಸಾರಿ ಟ್ರೈ ಮಾಡೋ ಅಂತ ಹೇಳು ಅಲ್ವಾ? ಟ್ರೈ ಮಾಡಕ್ ಎಷ್ಟೊಂದ್ಸರಿ ಹೇಳಿದೀನಿ ಅಂದ್ರೆ ಚಾನ್ಸ್ ತಗೊಳಲ್ಲ ಹೀರೋ ಆಗಕ್ಕೆ. ನೋಡಿ ಸರ್, ಮಗನ್ಗೆ ನೀವು ಫೈಟ್ ಮಾಡೋದಂದ್ರೆ ತುಂಬಾ ಇಷ್ಟ ಅಂತೆ, ಮನೇಲಾರು ಒಂದ್ಸಾರಿ ಟ್ರೈ ಮಾಡ್ತಾವ್ರು ಸಣ್ಣ ಆಗ್ಬಿಟ್ಟು ಆಮೇಲೆ ಹೀರೋ ಆಗಿ ಟ್ರೈ ಮಾಡ್ಬೇಕಿ. ಓಕೆ, ಅಪ್ಪನ್ಗೆ ಈ ಮುಖಾಂತರ ಏನ್ ಹೇಳಕ್ ಇಷ್ಟಪಡ್ತೀಯಾ? All the best. Okay, so sweet. Thank you so much. ಸರ್, ಈ ಆಕ್ಟಿಂಗ್ ವಾಯ್ಸ್ ಅಂತ ಬಂದಾಗ ಯಾರು ನಿಮಗೆ ಇನ್ಸ್ಪಿರೇಷನ್, ಯಾರು ನಿಮಗೆ ಸ್ಫೂರ್ತಿ? ಇನ್ಸ್ಪಿರೇಷನ್ ತುಂಬಾ ಜನ ಇದ್ದಾರೆ, ಕನ್ನಡದಲ್ಲೂ ತುಂಬಾ ಜನ ಇದ್ದಾರೆ. ಕನ್ನಡದಲ್ಲಿ ಎಷ್ಟು ಜನ ಇದ್ದಾರೆ ಹೆಸರು ಹೇಳಕ್ ಆಗ್ತಾ ಇಲ್ಲ, ಬಟ್ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ನನ್ಗೆ ಒಂದ್ ಇಬ್ಬರು ಮೂರು ಜನ ತುಂಬಾ ನನ್ನನ್ನ ಇನ್ಫ್ಲುಯೆನ್ಸ್ ಮಾಡಿದ್ದಾರೆ. ಆಕ್ಟಿಂಗ್ ಅಂದ್ರೆ ಈ ತರ ಇರಬೇಕು, ಅವ್ರ ತರ ಆಗ್ಬೇಕು ಅಂತ ನನ್ಗೆ ತುಂಬಾ ಆಸೆ. ಮೊದಲನೆಯವರು ಅನುಪಮ್ ಖೇರ್, ಎರಡನೆಯವರು ಪರೇಶ್ ರಾವಲ್, ಮೂರನೆಯವರು ಬೊಮನ್ ಇರಾನಿ. ಇವ್ರ ಮೂರು ಜನನು ಅಂದ್ರೆ ಯಾಕೆ ಇವ್ರು ಇಷ್ಟ ಆಗ್ತಾರೆ ಅಂದ್ರೆ, ನಾನು ಈ ಟೆಲಿವಿಷನ್ ಇಂಡಸ್ಟ್ರಿಗೆ ಬಂದಾಗ ಈ ಹೀರೋನ ಏಜ್ ದಾಟ್ಬಿಟ್ಟಿದ್ದೆ. ಸೊ ಏನಾಗುತ್ತೆ, ನಾನು ಮೇನ್ ಕ್ಯಾರೆಕ್ಟರ್ ಮಾಡಬೇಕು ಅಂದ್ರೂ ಹೀರೋ ಕ್ಯಾರೆಕ್ಟರ್ ಆಗಲಿ ಮೇನ್ ಲೀಡ್ ಆಗಲಿ ಮಾಡಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಇವಾಗ ಅಮಿತಾಬ್ ಬಚ್ಚನ್ ಅವರು ಇಷ್ಟು ವಯಸ್ಸಾದ್ಮೇಲೂ ಲೀಡ್ ಕ್ಯಾರೆಕ್ಟರ್ ಮಾಡ್ತಾರಲ್ವ, ಅದು ಅವ್ರ ಒಂದು ಅವರು ಹೀರೋ ಆಗಿ ಆಮೇಲೆ ಇವಾಗ ತಿರ್ಗಾ ಲೀಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಬಟ್ ನನಗೆ ನಾನು ಬಂದಿದ್ದ ಏಜಲ್ಲಿ ಈ ಕಡೆ ಹೀರೋನೂ ಹಾಕಾಗಲ್ಲ, ಆ ಕಡೆ ಸಪೋರ್ಟಿಂಗ್ ಕ್ಯಾರೆಕ್ಟರು ಅಷ್ಟು ಈಸಿಯಾಗಿ ಸಿಗ್ತಾ ಇರಲಿಲ್ಲ. ಬಟ್ ಈ ಮೂರು ಜನ ನನಗೆ ಯಾವ ಥರ ಇನ್ಫ್ಲುಯೆನ್ಸ್ ಮಾಡಿದ್ರು ಅಂದರೆ, ಒಂದು ಕಲಾವಿದ ಆಗೋದಕ್ಕೆ ಯಾವುದೇ ಏಜ್ ಬಾರಿಲ್ಲ. ಕಪ್ಪಗಿರ್ಬೇಕು, ಬೆಳ್ಳಗಿರ್ಬೇಕು, ಕುಳ್ಳಗಿರ್ಬೇಕು, ತೆಳ್ಳಗಿರ್ಬೇಕು, ಯಾವುದೂ ಆಗಲ್ಲ. ಓನ್ಲಿ ಯುವರ್ ಟ್ಯಾಲೆಂಟ್ ಮ್ಯಾಟರ್ಸ್. ಸೊ ನಿಮ್ಮ ಟ್ಯಾಲೆಂಟ್ ಮ್ಯಾಟರ್ಸ್ ಅಂದಾಗ ನೀವು ಹೇಗೆ ಇದ್ರು, ನಿಮ್ಮ ಲಕ್ ಚೆನ್ನಾಗಿದ್ದು, ನಿಮ್ಮ ಹಾರ್ಡ್ ವರ್ಕು, ಡೆಡಿಕೇಶನ್ ಇದ್ರೆ ಆಗಬಹುದು ಅಂತ. ಈ ಮೂರು ಜನದ್ದೇ ಒಂದು ಇನ್ಸ್ಪಿರೇಷನ್ ಇಟ್ಕೊಂಡು ನಾನು ಇವತ್ತು ನಾನು ತುಂಬ ಕಡೆ ಅವ್ರನ್ನ ಫಾಲೋನು ಮಾಡ್ತಾ ಇರ್ತೀನಿ. ಸೀರಿಯಲ್ಸಲ್ಲಿ ಏನಾಗುತ್ತೆ, ಕೆಲವು ಸಲ ಅಳೋದಿರ್ಬೋದು, ನಗೋದಿರ್ಬೋದು, ಅವ್ರ ಜೊತೆ ಮಾತಾಡೋದಿರ್ಬೋದು, ಅವ್ರ ತರ ಮಾತಾಡೋದು. ನಾನು ಯಾರನ್ನೋ ಕಾಪಿ ಮಾಡಕ್ಕೆ ಹೋಗದೇ ಇದ್ರು ಒಂದು ಸ್ಟೈಲ್ನ ಕ್ರಿಯೇಟ್ ಮಾಡ್ಕೊತೀನಿ, ನಾನು ನಂದೇ ಆದ ಒಂದು ಸ್ಟೈಲ್ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. ಈಗ ಇಷ್ಟುವರೆಗೂ ನನ್ನ ಕ್ಯಾರೆಕ್ಟರ್ಸಲ್ಲಿ ತುಂಬ ನಾನು ನಿಮ್ಗೆ ಅವಾಗಲೇ ಹೇಳಿದೆ ಅನ್ಸುತ್ತೆ, ನನ್ನನ್ನು ಜನ ತುಂಬ ಇಷ್ಟಪಟ್ಟಿರೋದು ಒಂದು, ನಾನು ಅತ್ತಾಗ ನಾನು ಯಾವಾಗ ಯಾವಾಗ ಆನ್ ಸ್ಕ್ರೀನ್ ಅಳ್ತೀನೋ, ಅದು ಮಗಳಿಗೋಸ್ಕರ ಇರ್ಬೋದು ಅಥವಾ ಹೆಂಡತಿಗೋಸ್ಕರ ಇರ್ಬೋದು ಅಥವಾ ತಾಯಿಗೋಸ್ಕರ ಇರ್ಬೋದು, ಯಾವತ್ತಾವತ್ತು ಅಳ್ತಾ ಇರ್ತೀನೋ, ಅದೆಲ್ಲ ಸೀನ್ಸು ತುಂಬ ಸೂಪರ್ ಹಿಟ್ ಆಗಿದೆ. ಆ ಸೀನ್ಸಿಂದ ನನಗೆ ಆ ಥರ ರೆಸ್ಪಾನ್ಸ್ ಬಂದಿದೆ. ನಾನು ಬೇರೆ ಬೈಯೋದಾಗಲಿ, ಹೊಡೆಯೋದಾಗಲಿ, ಜಗಳ ಮಾಡೋದಾಗಲಿ ಅದೆಲ್ಲ ಅಷ್ಟೊಂದು ಪ್ರಾಮಿನೆನ್ಸ್ ಬಂದಿಲ್ಲ. ಇನ್ನೊಂದು ಈಗ ಕಾಮಿಡಿ, ಈಗ ಈ ಪುಟ್ಟಗೌರಿ ಸೀರಿಯಲಲ್ಲಿ ಗೌರಿ ನನ್ನನ್ನು ಗೋಳೆಕೊಂಡು ನಾನು ಅಸಹಾಯಕತನ, ಐ ಕೆನಾಟ್ ಡೂ ಎನಿಥಿಂಗ್ ಅಂತ ಅನ್ನಿಸ್ದಾಗ ಏನಾಗುತ್ತೆ, ಜನಗಳಿಗೆ ಖುಷಿ ಆಗುತ್ತೆ. ಸೊ ಇವಾಗ ಇನ್ನು ಮುಂದೆ ಕೆಲವು ಸೀನ್ಗಳು ಬರ್ತಾ ಇದೆ, ನಾನು ಮುಂದೆ ಸ್ಟೋರಿ ಹೇಳೋ ಹಾಗಿಲ್ಲ, ಆದರೆ ನೀವು ದಯವಿಟ್ಟು ನೋಡಿ, ನಿಮ್ಮ ವೀಕ್ಷಕರಿಗೂ ಪುಟ್ಟಗೌರಿ ಮದುವೆ ನೋಡಿ ಅಂತ ಹೇಳ್ತೀನಿ. ತುಂಬ ಫನ್ನಿ ಆಗಿರೋಂಥ ಕೆಲವು ಸೀನ್ಗಳಿದೆ, ತುಂಬ ಫನ್ನಿಯಾಗಿ ಗೌರಿ ನನ್ನನ್ನು ಗೋಳೆಕೊತಾಳೆ, ಯಾವ ಥರ ಗೋಳೆಕೊಳ್ತಾಳೆ, ಆ ಗೋಳೆಕೊಂಡಿದ್ರಿಂದ ನನಗೆ ಏನೇನಾಗುತ್ತೆ, ನನ್ನ ರೆಸ್ಪಾನ್ಸ್ ಯಾವ ಥರ ಇರುತ್ತೆ, ನನ್ನ ರಿಯಾಕ್ಷನ್ಸ್ ಯಾವ ಥರ ಇರುತ್ತೆ, ನನ್ನ ಆ್ಯಕ್ಟಿಂಗ್ ಹೇಗಿದೆ ನೀವು ಹೇಳಿ, ನೀವು ಹೇಳಿ, ತಪ್ಪಿದ್ರೆ ತಿದ್ಕೊಳ್ತೀನಿ. ಮೆಂಟಾಲಿಟಿ ಬಂದಾಗಿದೆ ಜನರಲ್ಲಿ. ಬಂದಿದ್ರೆ ಐ ಆಮ್ ಸೋ ಹ್ಯಾಪಿ. ಮಗಳು ಬಂದ್ಲು ನೋಡಿ, ಅವಳು ಸ್ಕೂಲಲ್ಲಿ ಯಾವ್ದೋ ಫಂಕ್ಷನ್ ಇತ್ತು, ಬೇರೆ ಸ್ಕೂಲ್ಗೆ ಇಂಟರ್ ಕಾಂಪಿಟೇಷನ್ ಇದಕ್ಕೆ ಹೋಗಿದ್ಲು. ಇಸ್ ಮೈ ಡಾಟರ್. ಹಾಯ್, ಹೇಗಿದ್ದೀರಾ? ಓಕೆ. ಸೊ ಅವಳು ಅವ್ರ ಸ್ಕೂಲಲ್ಲಿ ಅದೊಂದು ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಅಂತ ಇವತ್ತು ಹೊರಗಡೆ ಹೋಗಿದ್ಲು, ಹಾಗಾಗಿ ಯೂನಿಫಾರ್ಮ್ ಅಲ್ಲಿ ಇಲ್ಲ. ಓಕೆ, ಪರವಾಗಿಲ್ಲ, ಮಾಡರ್ನ್ ಆಗಿದ್ದಾರೆ ಹುಡುಗಿ ಅಲ್ವಾ. ಸೊ ಅಪ್ಪನ ತರ ನಿಂಗೂ ಆಕ್ಟಿಂಗ್ ಮಾಡಕ್ ಇಷ್ಟನಾ? ನನಗೆ ಇಷ್ಟ, ಬಟ್
ಅದೊಂದು ಕರಿಯರ್ ತರ ತಗೊಳ್ಳೋದು ನನಗೆ ಇಷ್ಟ ಇಲ್ಲ. ಒಟ್ಟಿನಲ್ಲಿ ಪಪ್ಪನ ತರನೇ ಹಾಬಿ ಆಗಿಟ್ಕೋಬೇಕು ಅಂತ. ಅವಳು ಈಗ ಆಲ್ರೆಡಿ ಈ ಸ್ಕೂಲ್ ಮತ್ತೆ ಅವರ ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಏನಾದ್ರು ಇದ್ರೆ ಅದ್ರಲ್ಲೆಲ್ಲ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ಕೂಡ ಪ್ಲೇಸ್ ಎಲ್ಲ ಮಾಡಿದಾಳೆ. ಓಕೆ ನೈಸ್. ಹಾಗಾದ್ರೆ ಅಪ್ಪನ ಹಾದಿಲ್ಲೇ ಬರ್ತಾ ಇದಾರೆ ಮಗಳು ಅಂತ ಅನ್ಸುತ್ತೆ. ಅಪ್ಪನ ಆಕ್ಟಿಂಗ್ ಎಲ್ಲ ಇಷ್ಟ ಆಗುತ್ತಾ? ಹಾ, ತುಂಬಾ ಇಷ್ಟ ಆಗುತ್ತೆ. ಎಷ್ಟೋ ಜನ ಸ್ಕೂಲ್ ಅಲ್ಲಿ ಹೇಳ್ತಾನೂ ಇರ್ತಾರೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅಂತ. ನಾನ್ ಥರ್ಡ್ ಅಲ್ಲಿ ಇದಾವಾಗ ಅನ್ಸುತ್ತೆ ಅವರು ಆಕ್ಟಿಂಗ್ ಸೇರ್ಕೊಂಡಿತ್ತು. ಅವಾಗ್ಲಿಂದ ಎಲ್ಲಾರು ಕೇಳ್ತಾನೆ ಇದಾರೆ, ಹೇಳ್ತಾನೆ ಇದಾರೆ. ನಿಂದೆ ಇಲ್ಲ, ಸ್ಕೂಲ್ಗೆ ಹೋದಾಗ ಯಾವಾಗ್ಲೂ ನನ್ ಬಗ್ಗೆ ಜಾಸ್ತಿ ಮಾತಾಡೋಬಿಟ್ಟು ಅಪ್ಪನ ಬಗ್ಗೆನೆ ಮಾತಾಡ್ತಾರೆ. ಅದು ಖುಷಿ ಕೊಡುತ್ತಲ್ಲ ಒಂದ್ಸಲ. ಇನ್ಫ್ಯಾಕ್ಟ್ ಏನಾಗುತ್ತೆ, ಎಷ್ಟೊಂದ್ಸಲ ನನ್ ಮಗ ನನ್ ಮಗಳಿಬ್ರು ಚಿಕ್ಕವ್ರು ಇರ್ಬೇಕಾದ್ರೆ, ಈಗ ಓಕೆ ಈಗ ಒಂದ್ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ, ಅವಾಗೆಲ್ಲ ಅಪ್ಪ ನೀನು ನನ್ ಮಗ ಎಸ್ಪೆಷಲಿ ಹೇಳ್ತಾರೆ, ನೀನ್ ಸ್ಕೂಲ್ಗೆ ಬರಕ್ ಬಿಡ್ಬೇಡ, ನಾನು ನಮ್ಮನ್ ಡ್ರಾಪ್ ಮಾಡಕ್ ಬರಬೇಡ. ಯಾಕೆ ಅಂದ್ರೆ ಅಲ್ಲಿ ಬಂದ್ರೆ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ ಮುಂದೆ ಕತೆ ಏನಾಗುತ್ತೆ ಅಂತ, ಸೀರಿಯಲ್ ಕತೆ ಏನಾಗುತ್ತೆ ನಿಮ್ ಡ್ಯಾಡಿನ್ ಕೇಳ್ಬಿಟ್ಟು ಹೇಳು ಅಂತಾರೆ ಅಂತ. ಹಂಗಾಗಿ ನನ್ ಮಗ ಸ್ಕೂಲ್ ಡ್ರಾಪೇ ಮಾಡಬೇಡ ಅಂತ ಇದ್ದೆ ನಾನು. ಅದೊಂದು ನನ್ನ ಡ್ಯೂಟಿ ಅಂತ ಅನ್ಕೊಂಡು ಎವ್ರಿ ಡೇ ಐ ವಿಲ್ ಬಿ ಡೂಯಿಂಗ್ ಇಟ್. ಈಗ ಸ್ವಲ್ಪ ದೊಡ್ಡವರಾಗಿದ್ದಾರೆ, ಅರ್ಥ ಮಾಡ್ಕೋತಾರೆ. ಅಪ್ಪನ ಒಡನಾಟ ಹೇಗಿರುತ್ತೆ ಮನೇಲಿ, ಹೇಗಿರ್ತಾರೆ ಮನೇಲಿ? ಬೆಳಗ್ಗೆ ಅವರೇ ಶೂಸ್ ಹಾಕೋದು, ಅದು ನನ್ ಚಿಕ್ಕೋಳಿರೋವಿಂದ ಇವಾಗ ಟೆಂತ್ ಅಲ್ಲಿ ಬಂದ್ರು ಶೂಸ್ ಅವರೇ ಹಾಕ್ತಾರೆ. ಬೆಳಗ್ಗೆ ತಿಂಡಿ ತಿನ್ನಿಸ್ತಾರೆ, ಮತ್ತೆ ಸ್ಕೂಲಿಗೆ ಎವ್ರಿ ಡೇ ಮಿಸ್ ಮಾಡ್ತೀರಾ ಡ್ರಾಪ್ ಮಾಡ್ತಾರೆ. ಬರೀ ಏನಾದ್ರು ಬೇಗನೆ ಸ್ವಲ್ಪ ಶೂಟಿಂಗ್ ಹೋಗೋದಿದ್ರೆ ಅಥವಾ ಆಟೋ ಸ್ಟೇಷನ್ ಹೋಗೋದಿದ್ರೆ ಮಾತ್ರ ಡ್ರಾಪ್ ಮಾಡಲ್ಲ. ಸ್ವಲ್ಪ ಸ್ಟ್ರಿಕ್ಟ್ ಇದಾರೆ, ಬಟ್ ಓದೋ ವಿಷಯದಲ್ಲಿ ಕೂಲ್ ಆಗಿದ್ದಾರೆ. ಓದೋ ವಿಷಯದಲ್ಲಿ ಅಮ್ಮ ಸ್ವಲ್ಪ ಸ್ಟ್ರಿಕ್ಟ್, ಬಟ್ ಅಪ್ಪ ಅಲ್ಲ. ಬೇರೆ ವಿಷಯದಲ್ಲಿ ಅಪ್ಪ ಸ್ಟ್ರಿಕ್ಟ್ ಇದ್ದಾರೆ. ಈಕ್ವಲ್ ಆಗಿ ಬ್ಯಾಲೆನ್ಸ್. ಯಾವ್ದಾದ್ರು ಬಯಸ್ಕೊಂಡಿರಾ ಅಪ್ಪನ ಹತ್ರ? ಬಟ್ ಎಲ್ಲೊಂದ್ ಕಡೆ ಮಕ್ಕಳಿಗೆ ಅಂದ್ರೆ ಮಗಳಿಗೆ ಎಸ್ಪೆಷಲಿ ಅಪ್ಪನ ಜೊತೆ ಬಾಂಡಿಂಗ್ ಜಾಸ್ತಿ ಅಂತಾರೆ. ಹೌದಾ? ನಿಜ ಅಪ್ಪನ ಜೊತೆ ಜಾಸ್ತಿ ಬಾಂಡಿಂಗ್? ಮೇಬಿ, ಬಟ್ ನಾನು ಇಬ್ರು ಪೇರೆಂಟ್ಸ್ ಜೊತೆನು ಅಷ್ಟ ಏನು ಜಾಸ್ತಿ ಕೇಳಿಲ್ಲ. ನನ್ನ ತಮ್ಮನೇ ಜಾಸ್ತಿ ಇಲ್ಲ, ಅವ್ನ್ ಸಿಕ್ಕೋನಲ್ಲ. ತುಂಬಾ ಕಿತ್ತಾಡ್ತೀರಾ ತಮ್ಮ ನೀನು? ಯಾವ್ದಕ್ಕೆ ತಮ್ಮ ರೈಟ್ಸ್ ಒಂದ್ ನಿನಗೆ ಎಲ್ಲದಕ್ಕೂ? ಇವಾಗ ಮುಂಚೆ ಆದ್ರೆ ನಾನು ಉದ್ದ ಇದ್ದೆ ಅವನಿಗಿಂತ, ಇವಾಗ ಅವ್ನು ಉದ್ದ ಆಗ್ಬಿಟ್ಟಿದ್ದಾನೆ. ಸೊ ಅದಕ್ಕೆ ಯಾವಾಗ್ಲೂ ಶಾರ್ಟಿ ಶಾರ್ಟಿ ಅಂತ ರೇಗಿಸ್ತಾ ಇರ್ತಾನೆ. ರೇಗಿಸ್ತಾ ಇರ್ತಾರೆ. ನೀವೇನಂತ ರೇಗಿಸೋದು? ಅಪ್ಪ ಮಾಡಿರೋ ಅಷ್ಟು ಸೀರಿಯಲ್ ಅಲ್ಲಿ ಯಾವ ಆಕ್ಟಿಂಗ್ ತುಂಬಾ ಇಷ್ಟ ಆಗಿದ್ದು, ಯಾವ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗಿದೆ? ಐ ಥಿಂಕ್ ಇವಾಗ ಪುಟ್ಗೋರಿ ನಡೀತಾ ಇರೋದೇ ಬೆಸ್ಟ್, ಬಿಕಾಸ್ ಅದ್ರಲ್ಲಿ ಎಲ್ಲಾ ಎಮೋಷನ್ಸ್ ಒನ್ ಕ್ಯಾರೆಕ್ಟರ್ ಇದೆ ಅನ್ಸುತ್ತೆ. ಅಂಡ್ ಆ ಕ್ಯಾರೆಕ್ಟರ್ ಎಮೋಷನ್ಸ್ ನ ತುಂಬಾ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ. ಸೊ ಅಪ್ಪ ಎಂತ ಕ್ಯಾರೆಕ್ಟರ್ ಅಲ್ಲಿ ಮಾಡೋದು ನಿಮ್ಗೆ ಇಷ್ಟ, ಇಂಥದ್ರಲ್ಲಿ ಮಾಡ್ಬೇಕಿತ್ತು ಅಪ್ಪ ನೀನು ಅಂತ ಹೇಳಿದೀನಿ ಯಾವತ್ತಾದ್ರು? ಹಾ, ನನಗೆ ಸ್ವಲ್ಪ ಯಾವ್ದಾದ್ರು ಕ್ಯಾರೆಕ್ಟರ್ ಅಲ್ಲಿ ತುಂಬಾ ಸ್ಟ್ರಿಕ್ಟ್ ಬರೋದಿದ್ರೆ ಅದು ತುಂಬಾ ಚೆನ್ನಾಗಿ ಆಗುತ್ತೆ ಅನ್ಸುತ್ತೆ. ಮನೇಲಿ ಅಪ್ಪ ಸ್ಟ್ರಿಕ್ಟ್ ಆಗಿದ್ದೀನಿ ನೋಡಿ ನೋಡಿ ಒಂದ್ಸಾರಿ ಸೀರಿಯಲ್ ಅಲ್ಲೂ ಈ ಆಕ್ಟಿಂಗ್ ಬೇಕು ಅಂತನ. ಬಟ್ ಈ ಫನಿ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಫನಿ ತುಂಬಾ ಚೆನ್ನಾಗಿ ಮಾಡ್ತಾರಲ್ಲ ಅಪ್ಪ, ಹಾಗಾದ್ರೆ ಯಾವಾಗ್ಲೂ ಖುಷಿ ಖುಷಿ ಆಗಿರ್ಬೇಕಲ್ವಾ ಅಪ್ಪ? ಇಲ್ಲ, ಜೋಕ್ಸ್ ಅಲ್ಲೆಲ್ಲ ಇಸ್ ವೆರಿ ಗುಡ್, ಜೋಕ್ಸ್ ಅಂಡ್ ಸಾರ್ಕಾಸಮ್ ಎಲ್ಲ ಎಷ್ಟೊಂದಿದೆ ಒಂದ್ರ ಬಗ್ಗೆ ಮಾತಾಡಕ್ ಆಗಲ್ಲ. ಬಟ್ ರೀಸೆಂಟ್ ಆಗಿ ಆಗಿದ್ದು, ನಾನು ಎಷ್ಟೊಂದ್ ವರ್ಷ, ನನಗೆ ಹಿಸ್ಟ್ರಿ ಅಂದ್ರೆ ತುಂಬಾ ಇಷ್ಟ. ಸೊ ನಾನು ರಾಜಸ್ಥಾನ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದೆ. ಸೊ ಲಾಸ್ಟ್ ಅಕ್ಟೋಬರ್ ಅಲ್ಲಿ ಕರ್ಕೊಂಡು ಹೋಗಿದ್ರು. ಸೊ ಅದು ರೀಸೆಂಟ್. ಸೊ ಎಲ್ಲಾ ಪ್ಲೇಸಸ್ ಹೋಗಿದ್ವಿ, ಫುಲ್ ಐಟನರಿ ಇವರೇ ಪ್ಲಾನ್ ಮಾಡಿದ್ರು. ಸೊ ಬೆಸ್ಟ್ ಮೆಮರಿ ಅಂತ ಹೇಳ್ಬೋದು ಅಪ್ಪನ ಜೊತೆಗೆ. ನಿಮಗೆ ಬೆಸ್ಟ್ ಮೆಮರೀಸ್ ಅಂದ್ರೆ ಪಪ್ಪನ ಜೊತೆ ಕಳೆದಿರೋ? ಬೆಸ್ಟ್ ಮೆಮರೀಸ್ ಹಾಂಗ್ಕಾಂಗ್, ನನ್ನ ಬರ್ಡೇ ಕರ್ಕೊಂಡು ಹೋಗಿದ್ದು. ಓಕೆ, ನಿಮ್ ಬರ್ಡೇಗೆ? ಸೊ ಹೆಂಗ್ ಕೊಟ್ಟಿದ್ರು ಅಪ್ಪ? ಡಿಸ್ನಿಲ್ಯಾಂಡ್ ಕರ್ಕೊಂಡು ಹೋಗ್ಬಿಟ್ಟೆ. ಅದ್ ಗಿಫ್ಟ್, ಅದೇ ಗಿಫ್ಟ್. ನಿಮ್ಗೆ ಹೇಗ್ ಅನಿಸ್ತು ಅಲ್ಲಿ ಕರ್ಕೊಂಡು ಹೋಗಿರೋದು? ತುಂಬಾ ದೊಡ್ಡ ಇತ್ತು, ಜಾಸ್ತಿ ಏನು ಹೋಗಕ್ ಆಗ್ಲಿಲ್ಲ. ಏನಕ್ಕಂದ್ರೆ ತುಂಬಾ ದೊಡ್ಡಿತ್ತು, ಮತ್ತೆ ಬರೀ 2 ದಿವಸ ಟೈಮ್ ಇತ್ತು. ಸೊ ತುಂಬಾ ಟೈಮ್ ಇದ್ರೆ ತುಂಬಾ ಸ್ಪೆಂಡ್ ಮಾಡ್ಬೋದಿತ್ತಲ್ವಾ ಅಲ್ಲಿ? ಡಿಸ್ನಿ ಲ್ಯಾಂಡ್ ಅಲ್ಲೇ 2 ಡೇಸ್ ಸ್ಪೆಂಡ್ ಮಾಡಿದ್ವಿ. ಬಟ್ ಅದ್ ಎಷ್ಟು ದೊಡ್ಡದಾಗಿದೆ ಅಂದ್ರೆ 2 ದಿವಸನು ಸಾಲಿಲ್ಲ ನಮ್ಗೆ. ಸೊ ನೈಸ್. ಹಾಗಾದ್ರೆ ಅಪ್ಪನ್ಗೆ ಈ ಮುಖಾಂತರ ಇಬ್ರು ಏನ್ ಹೇಳಕ್ ಇಷ್ಟಪಡ್ತೀರಾ? ಫ್ಯೂಚರ್ ಆಲ್ ದಿ ಬೆಸ್ಟ್. ಅಂಡ್ ಫಿಲ್ಮ್ಗಳು ಇವಾಗ ಆಫರ್ ಬರ್ತಾ ಇದೆ, ಅಂಡ್ ಕೊಟ್ಟದ್ ಬಂದ್ರೆ ಬರುತ್ತೆ. ನೀನು ಸೇಮ್, ಆಲ್ ದಿ ಬೆಸ್ಟ್, ಆಕ್ಟ್ ವೆಲ್, ಡೋಂಟ್ ಸ್ಟಾಪ್ ಆಕ್ಟಿಂಗ್. ಸೊ ನೈಸ್. ಸೊ ಶ್ರುತಿ ಅವರೇ, ದಿಸ್ ಇಸ್ ಮೈ ಫ್ಯಾಮಿಲಿ ಅಂಡ್ ವೈಫ್ ಆಲ್ಸೋ. ನೋಡಿ, ಮೀಟ್ ಆಗಿದ್ದೀರಾ ಆಲ್ರೆಡಿ. ನಿಮ್ಮ ಸ್ವೀಟ್ ಫ್ಯಾಮಿಲಿ ಯಾವಾಗ್ಲೂ ಹಿಂಗೆ ಖುಷಿ ಖುಷಿ ಆಗಿರ್ಲಿ ಅಂತ ನಾನು ಅನ್ಕೊಳ್ತೀನಿ. ಇದಿಷ್ಟು ರಾಮ್ಪ್ರಸಾದ್ ಅವರ ರಿಯಲ್ ಬದುಕಿನ ಕಥೆ. ಇನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸ್ಟಾರ್ ಜೊತೆಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಇದು ಇವತ್ತಿನ ಸೀರಿಯಲ್ ಸ್ಟಾರ್ಸ್, ಪವರ್ಡ್ ಬೈ ಶಕುಂತಲಾ ಹರ್ಬಲ್ ಹೇರ್ ಟೋನ್. ನೀಳವಾದ ಕಪ್ಪು ಕೇಶರಾಶಿಗಾಗಿ ಶಕುಂತಲಾ ಹರ್ಬಲ್ ಹೇರ್ ಟೋನ್. ನಮಸ್ಕಾರ.